ರಾಜ್ಯದಲ್ಲಿ ಸ್ಫೋಟವಾಗುತ್ತಾ ಮತ್ತೊಂದು ಅಶ್ಲೀಲ ಸಿಡಿ ಅನ್ನುವಂತ ಪ್ರಶ್ನೆ ಕೂಡ ರೈಸ್ ಆಗಿದೆ. ಕಾರಣ ಬಿಜೆಪಿ ಮಾಜಿ ಸಿಎಂ ಒಬ್ಬರ ಅಶ್ಲೀಲ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಕಾಂಗ್ರೆಸ್ನ ಮಾಜಿ ಶಾಸಕ ಆಗಿರುವಂತ ಕೆಪಿಸಿಸಿ ಉಪಾಧ್ಯಕ್ಷರು ಆಗಿರುವಂತ ಆನಂದ್ ನ್ಯಾಮಗೌಡ ಅವರು ಕೊಟ್ಟಿರುವಂತ ಹೇಳಿಕೆ ಈಗ ಹೊಸ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ. ಮಾಜಿ ಸಿಎಂ ಒಬ್ಬರ ವಿಡಿಯೋ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿತ್ತಲ್ಲ, ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ, ಇವತ್ತೇ ಆ ಸುದ್ದಿಯನ್ನ ನಾನು ಕೇಳಿದ್ದೇನೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಯವರ ಅಶ್ಲೀಲ ಸಿಡಿ ಹೊರಗೆ ಬಂದಿದೆ, ಆ ಸಿಡಿಯನ್ನ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಅಶ್ಲೀಲ ಸಿಡಿ ಭಾರತೀಯ ಜನತಾ ಪಾರ್ಟಿಯವರದ್ದೇ ಅಂತ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಈ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಹಾಗಾದ್ರೆ ಆ ಮಾಜಿ ಮುಖ್ಯಮಂತ್ರಿ ಯಾರು ಅನ್ನುವಂಥ ತಳಮಳ, ಗೊಂದಲ, ಭಯ ಈಗ ಬಿಜೆಪಿ ವಲಯದಲ್ಲಿ ರಾಜ್ಯದಾದ್ಯಂತ ಕೂಡ ಶುರುವಾಗ್ಬಿಟ್ಟಿದೆ. ನೀವು ನೋಡಿ, ನೀವು ಕೇಳಿರಲೋ ಗೊತ್ತಿಲ್ಲ, ಇವತ್ತು ನಾವು ನೋಡಿರುವಂತ ಸುದ್ದಿ ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರೋದೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ವ್ಯಕ್ತಿದು ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿದ್ ನಾನು. ಇವತ್ತೊಂದು ಹೊಸ ಸುದ್ದಿ ಬಂದೈತಿ, ನೀವು ನೋಡಿ, ನೀವು ಕೇಳಿರಲೋ ಗೊತ್ತಿಲ್ಲ, ಇವತ್ತ ನಾನು ನೋಡಿರುವಂತ ಸುದ್ದಿ